ಕಾಂಗ್ರೆಸ್ಗೆ ಕಮಿಷನ್ ತಿರುಗುಬಾಣವಾಗಿದೆ. ಎರಡೇ ತಿಂಗಳಲ್ಲಿ ಅವರ ಬುಡಕ್ಕೆ ಬಂದಿದೆ. 6 ತಿಂಗಳ ಹಿಂದೆ ಕಾಂಟ್ರಾಕ್ಟರ್ಗಳು ಒಳ್ಳೆಯವರಾಗಿದ್ದರು, ಈಗ ಎಲ್ಲ ಕಾಂಟ್ರಾಕ್ಟರ್ಗಳು ಕಳ್ಳರಾದ್ರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ವಿ ಸೋಮಣ್ಣ. ಕಾಂಗ್ರೆಸ್ಗೆ ಕಮಿಷನ್ ತಿರುಗುಬಾಣ ಆಗಿದೆ. ಎರಡೇ ತಿಂಗಳಲ್ಲಿ ಅವರು ಬುಡಕ್ಕೆ ಬಂದಿದೆ ಕಮಿಷನ್ ವಿಚಾರ. 6 ತಿಂಗಳ ಹಿಂದೆ ಕಾಂಟ್ರಾಕ್ಟರ್ಗಳು ಎಲ್ಲರೂ ಒಳ್ಳೆಯವರಾಗಿದ್ರು, ಈಗ ಎಲ್ಲ ಕಾಂಟ್ರಾಕ್ಟರ್ಗಳು ಕಳ್ಳರಾದ್ರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ. ಡಿಸಿಎಂ ಡಿಕೆಶಿ ಅವರೇ, ಅನ್ಯಾಯ ಮಾಡಬೇಡಿ, ಕಾಂಟ್ರಾಕ್ಟರ್ಗಳಿಗೆ ಹಣ ರಿಲೀಸ್ ಮಾಡಿ, 1,000,000,000,000 ಸಾಲ ಮಾಡಿ ಕಾಮಗಾರಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ಹಿಂಗಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಆರೋಪವನ್ನ ಮಾಡಿದಂತಹ ಕಾಂಗ್ರೆಸ್ ಈಗ ಕಾಂಟ್ರಾಕ್ಟರ್ಗಳ ವಿಚಾರವಾಗಿಯೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಪರ್ಸೆಂಟೇಜ್ ವಿಚಾರವಾಗಿ ಸುದ್ದಿ ಆಗ್ತಾ ಇದೆ. ಇದರ ಬಗ್ಗೆ ಬಿಜೆಪಿಯ ನಾಯಕರುಗಳು ಒಬ್ಬೊಬ್ಬರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ವಿ ಸೋಮಣ್ಣನವರು ಈ ಕುರಿತಾಗಿ ಮಾತಾಡ್ತಾ ಹೇಳ್ತಾ ಇದ್ದಾರೆ. ಈ ಹಿಂದೆ ಎಲ್ಲ ಕಾಂಟ್ರಾಕ್ಟರ್ಗಳು ಒಳ್ಳೆಯವರಾಗಿದ್ರು, 6 ತಿಂಗಳಾಗಿಲ್ಲ ಇನ್ನು, ಅಷ್ಟರಲ್ಲೇ ಕಾಂಟ್ರಾಕ್ಟರ್ಗಳು ಕಳ್ಳರಾಗಿದ್ದಾರೆ ಕಾಂಗ್ರೆಸ್ನವರ ಪಾಲಿಗೆ ಅಂತೇಳಿ ವಿ ಸೋಮಣ್ಣ ಮಾಜಿ ಮಂತ್ರಿಗಳು ವಿ ಸೋಮಣ್ಣನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಪಕ್ಕದಲ್ಲಿ ಗಾಂಧಿನಗರ ಇದೆ, ಅದು ಪಕ್ಕದಲ್ಲಿ ಚಾಮರಾಜಪೇಟೆ ಇದೆ, ಅದು ಪಕ್ಕದಲ್ಲಿ ಪದ್ಮನಾಭ ನಗರ ಇದೆ, ಬಸವನಗುಡಿ ಇದೆ, ರಾಜಾಜಿನಗರ ಇದೆ, ಮಹಾಲಕ್ಷ್ಮಿ ಲೇಔಟ್ ಇದೆ, 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲೂ ಬಿಜೆಪಿಯ ಶಾಸಕರಿಲ್ಲ. ನಾನಂತೂ ಇವತ್ತು ಶಾಸಕ ಆಗಿಲ್ಲ, ನನ್ನ ಸ್ವಯಂಕೃತ ಅಪರಾಧದಿಂದ ನಿಮ್ಮವರೇ ಇಲ್ಲ ಶಾಸಕರಾಗಿದ್ದಾರೆ. ತಗೊಳ್ಳಿ ಸ್ವಾಮಿ, ದಯವಿಟ್ಟು ಶುರು ಮಾಡಿ. ನಾನು ಎಲ್ಲವನ್ನು ಕೂಡ ಪಟ್ಟಿಯನ್ನು ಈಗಾಗಲೇ ಕಳಿಸಿದ್ದೀನಿ, ಇನ್ನೂ ಒಂದು ಬೇಕಾದ್ರೆ ಕೊಡ್ತೀನಿ, ನನಗೇನು ಬೇಸರಿಕೆ ಇಲ್ಲ. ಹಾಗಂದ್ಬಿಟ್ಟು ಕೆಲಸ ಮಾಡಿರೋನಿಗೆ ಎಲ್ಲ ಒಂದು ಕಡೆ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಮಟ್ಟಕ್ಕೆ ಸರಿ? ಎಲ್ಲರೂ ಕೂಡ ಕೆಟ್ಟವರು ಅಂದ್ಬಿಟ್ರೆ 2 ತಿಂಗಳಿಂದೆ ನೀವೇನೆ ನಮ್ಮೇಲೆ ಜರಿದು ಬೀದಿ ಬೀದಿಯಲ್ಲೂ ಕೂಡ ಮರ್ಯಾದೆ ಕಳೆದು ಇವತ್ತು ಡಾಕ್ಯುಮೆಂಟ್ಸ್ ಕೊಡಿ. ಅವತ್ತೇನು ಡಾಕ್ಯುಮೆಂಟ್ ಕೊಟ್ಟಿದ್ರಿ ನೀವು? ಹಿಂದೆ ಸರ್ಕಾರ ಬಿಡುಗಡೆ ಮಾಡಿದ ಹಣವನ್ನು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾಡಿದಂಥ ಹಣವನ್ನು ನೀವು ಗುತ್ತಿಗೆದಾರ ಕೊಡುವಾಗ 20% ಇಟ್ಕೋತಿರೋ, 30% ಇಟ್ಕೋತಿರೋ, ಬಿಲ್ ರೆಡಿಯಾಗಿ ಪೇಮೆಂಟ್ ಮಾಡೋದಕ್ಕೆ ಅವ್ರ ಅಕೌಂಟ್ಗೆ ಹೋಗೋದಕ್ಕೆ ಮಾತ್ರ ಉಳಿದಿತ್ತು ಅಂತವ್ರನ್ನ ನೀವು ಅದು ನಿಲ್ಲಿಸ್ಬಿಟ್ರೆ. ಇವಾಗ ನೀವು, ನಿಮ್ಗೆ ಉದಾಹರಣೆ, ನನ್ನ ಮೇಲೆ ಸೇತುವೆ ನಿಮ್ಗೆ ಗೊತ್ತಿತ್ತು ಎಷ್ಟು ವರ್ಷ ಆಯ್ತರಪ್ಪ, ಅವ್ನು ಯಾವ ಪಾರ್ಟಿ, ಅವನೇ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿದ್ದ, ಕೆಲಸ ಅಷ್ಟೇನೆ ಅವ್ರಿಗೆ ಗೊತ್ತಿರೋದು. ಗುತ್ತಿಗೆದಾರನಿಗೆ ಗುತ್ತಿಗೆ ಮಾಡೋದು, ಕೆಲಸ ಮಾಡೋದು, ಕಾಮಗಾರಿಗಳನ್ನು ಕೊಟ್ಟಂಥ ಕೆಲಸಗಳು ಮಾಡೋದು. ನನಗೆ ನಮ್ಮ ಆಸ್ಪತ್ರೆಗಳು, ಕಮಲಿಂಗಾರೆಡ್ಡಿ ಅವರು ಕೂಡ ನಗರದ ಒಬ್ಬ ಸೀನಿಯರ್ ಮೆಂಬರ್ ಇದ್ದಾರೆ, ಮಂತ್ರಿಗಳಿದ್ದಾರೆ, ಅಂಥವ್ರ ಜೊತೆಯಲ್ಲಿ ಕುಳಿತ್ಕೊಂಡ ಒಂದು 1/4 ಗಂಟೆ 3/4 ಗಂಟೆ ಚರ್ಚೆ ಮಾಡಿ, ನೀವು ರಾಜ್ಯದ ಉಪಮುಖ್ಯಮಂತ್ರಿಗಳು ಕೇವಲ ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿಗಳೆಲ್ಲ ನೀವು ಅಂಥವ್ರು ನೀವು ಇಟ್ಕೊಳ್ಳಿ, ಒಂದು 20% 30% ಇಟ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ಅದರೊಳಗೂ ಏನಾದ್ರು ಲೋಪ ಆಗಿದ್ರೆ ಅವ್ರಿಗೇನು ಬೇಕಾದ್ರೂ ಕ್ರಮ ತಗೊಳ್ಳಿ. ನಾನು ಯಾರ ಪರವಾಗಿ ಯಾರ್ದೋ ಒಬ್ಬ ಏಜೆಂಟ್ ಆಗಿ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಈ ನಗರದ ರಾಜ್ಯದ ರಾಜಧಾನಿಗೆ ಹೊಸ ಪರಿಕಲ್ಪನೆಯನ್ನು ಕೊಡ್ತಕ್ಕಂಥದಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ಈಗಾಗಲೇ 3 ತಿಂಗಳು ಕಳೆದೋಗಿದ್ದೀರಿ, ಇನ್ನು 3-4.5 ವರ್ಷ ಹೆಂಗೋಯ್ತದೋ ಏನು ಗೊತ್ತಾಯ್ತದೋ, ಏನೋ ಪ್ರಕೃತಿ ಯಾವ ರೀತಿ ಆಯ್ತದೋ ಗೊತ್ತಿಲ್ಲ. ಗುತ್ತಿಗೆದಾರ ಮೋಸ, ಎಲ್ಲ ಗುತ್ತಿಗೆದಾರರು ಮೋಸಗಾರರು ಅಂದರೆ ನಾನು ಒಪ್ಪಾಗ್ತಾ ಇರಲಿ. ಎಲ್ಲ ಗುತ್ತಿಗೆದಾರರು ಬಿಜೆಪಿ ಏಜೆಂಟ್ರುಗಳಂದರೆ ನನಗನ್ನಿಸ್ತದೆ ಅವ್ರಿಗೆ ಜಾತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಪಾರ್ಟಿನೂ ಇಲ್ಲ. ಇದೇ ಗುತ್ತಿಗೆದಾರರು ನಿಮ್ಮಲ್ಲಿದ್ದಾಗ ಅವರೇ ಇದ್ದರು, ನಮ್ಮಲ್ಲಿದ್ದಾಗ ಅವರೇ ಅವರೇ ಹಂಗೆ ಹೇಳೋದಾರೆ. ಇವತ್ತು ನಿಮ್ಮ ಎತ್ತಿನ ಹೊಳೆಯಿಂದ ಹಿಡಿದು ಬೇರೆ ಬೇರೆಯಿಂದ ಹಿಡಿದು ರಾಜ್ಯದ ಭಾಗದಲ್ಲಿ ನಡೀತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಇವೆಲ್ಲ ಏನಾಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕ್ಷೇತ್ರದಿಂದನೇ ಹೋಗಿ, ನಾನು ಹಿಂದೆ ಇದ್ದಂಥ ಕ್ಷೇತ್ರದಿಂದನೇ ಅದಾದ್ಮೇಲೆ ಪಕ್ಕದ್ದು ತಗೊಳ್ಳಿ, ಅದ್ರ ಪಕ್ಕದ್ದು ತಗೊಳ್ಳಿ, ಯಾರ್ಯಾರು ಬರ್ತಾರೋ 28 ಕ್ಷೇತ್ರವನ್ನು ಕೂಡ ಸರಿ ಸಮಾನವಾಗಿ ನೀವು ಮಾಡಿಸಿ, ನಂದೇನಿಲ್ಲ. ನೀವು ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು 2 ವರ್ಷ 3 ವರ್ಷ 4 ವರ್ಷ ಹಿಡಿದ್ಬಿಟ್ರೆ ಈಗಾಗಲೇ ರಿಪೋರ್ಟ್ ಬಂದು ಲೋಕಾಯುಕ್ತದ್ದು ಏನಾಯ್ತು, ಅದು ನಾವು ಇದ್ವಿ ಮುಟ್ಲೇ ಇಲ್ಲ, ನೀವು ಬಂದ್ರಿ ಮುಟ್ಟೋಲ್ರಿ. ಈ ತಾತ್ಕಾಲಿಕ ವ್ಯವಸ್ಥೆಗೆ ತಮ್ಮಂಥ ತುಂಬ
ಮರ್ಕ್ಯೂರಿಯನ್ ಕೆಲಸ ಮಾಡ್ತಕ್ಕಂಥವರು. ನಿಮ್ಗೇನು ತಲೆಯಲ್ಲಿದೆ ಅದು ಮಾಡಿ, ನಾನು ಬೇಡ ಅನ್ನೋದಿಲ್ಲ, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಸ್ವಲ್ಪ ಒಬ್ಬರೇ ಕುಳಿತುಕೊಂಡು ಚರ್ಚೆ ಮಾಡಿ. ಒಬ್ಬ ಗುತ್ತಿಗೆದಾರ ಆದವನು ಸಾವಿರಾರು ಕೋಟಿ ರೂಪಾಯಿನ ಅವನು ಮನೆಯಿಂದ ತಂದಿರೋರಲ್ಲ, ಬಾಡಿಗೆಗೆ ತರ್ತಾರೆ, ಬಡ್ಡಿಗೆ ತರ್ತಾನೆ, ಬ್ಯಾಂಕಲ್ಲಿ ತೊಗೊಳ್ತಾನೆ, ಇನ್ಸ್ಟಾಲ್ಮೆಂಟ್ ಇರ್ತದೆ, ಮತ್ತು ನೂರಾರು ಜನ ಬಡವರು ಅವನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಂಥ ನೂರಾರು ಕೆಲಸಗಳಿವೆ. ಕೆಲಸ ಆಗಿ ಮಾಡಿದ್ದೀವಿ ಅಂತ ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಕೊಡೋರು ಯಾರು? ಅಥವಾ ನಮ್ದು ಏನಾದ್ರು ಪಾತ್ರ ಇದ್ದರೆ ನಮಗೆ ಮಾಡಿ. ಎಮ್ ಎಲ್ ಎ ಕಾಗದ ಯಾರು ಬಂದೈತೆ ನೋಡು? ನೀವು ಇದ್ದಾಗ ಕೊಟ್ಟಿದ್ದೀರಿ, ನಾವು ಇದ್ದಾಗ ಕೊಟ್ಟಿದ್ದೀವಿ, ಮತ್ತೊಂದು ಮಾಡಿದ್ವಿ. ಕಾಗದಾನೇ ದೊಡ್ಡದಲ್ಲ, ನಾವು ಬರೆಯೋ ಪತ್ರ ದೊಡ್ಡದಲ್ಲ, ನಾವು ಬರೆದಿರೋ ಪತ್ರದಲ್ಲಿ ಇರ್ತಕ್ಕಂಥ ವಾಸ್ತವಾಂಶವನ್ನು ಸಾಮಾನ್ಯರಿಗೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅದು ಕೊಟ್ಟದೇ ಇದ್ದರೆ, ಅದನ್ನು ಅಪಚಾರ ಆಗಿದ್ದರೆ ನೀವು ಯಾವ ರೀತಿಯಾದ್ರೂ ನೀವು ಕ್ರಮ ವಹಿಸಿ, ತಕ್ಷಣ ಅದ್ರ ಬಗ್ಗೆ ಕ್ರಮ ವಹಿಸಿ. ಯಾವ ಕಾರಣಕ್ಕೂ ಇದನ್ನು ರಾಜಕೀಯ ಬೆರೆಸ್ಕೊಳ್ಳೋದು, ಇದರಿಂದ ಏನೂ ಆಗೋಯ್ತದೆ ಅನ್ನೋದು, ಒಂದು ಕಡೆ ಪ್ಲಸ್ಸು ಮೈನಸ್ ಎರಡೂ ಇರ್ತದೆ. ನಿಮ್ಮ ಶಾಸಕರುಗಳು, ನಿಮ್ಮ ಮಂತ್ರಿಗಳು ಏನೇನು ಮಾತಾಡ್ತಾರೆ ಅನ್ನೋದು ನನಗೂ ಕೂಡ, ನಾನು ಅವರಷ್ಟೇ ಸೀನಿಯರ್ ಇರೋದ್ರಿಂದ ಅವರು ಅನುಭವದಲ್ಲಿ ನಮಗಿನ ಒಡನಾಟದಲ್ಲಿ ಜನಪ್ರಿಯತೆಯಲ್ಲಿ ದೊಡ್ಡವರು. ನಾನು ಒಬ್ಬ ಆತ್ಮೀಯನಾಗಿ ನಿಮ್ಗೆ ವಿನಂತಿ ಮಾಡ್ತೀನಿ, ಎಲ್ಲರೂ ಕೂಡ ಒಂದೇ ಅಳತೆಗೋಲನ್ನು ಮಾಡಬೇಡಿ. ನಾನು ಈ ಗುತ್ತಿಗೆದಾರರ ಪರಾನೂ ಇಲ್ಲ, ಯಾರ ಪರಾನೂ ಇಲ್ಲ. ನಾನು ಎಲ್ಲ ಗುತ್ತಿಗೆದಾರರು ಒಳ್ಳೆಯವರು ಅಲ್ಲ, ಎಲ್ಲ ಗುತ್ತಿಗೆದಾರರು ಕೆಟ್ಟವರು ಅಲ್ಲ. ಇದೇ ಗುತ್ತಿಗೆದಾರರ ನೀವೇ ತಲೆ ಮೇಲೆ ಕೂರಿಸ್ಕೊಂಡಿದ್ದವರು, ನಾನೇನಲ್ಲ, ನಾವೇನಲ್ಲ. 40% ಅಂದ್ರಲ್ಲ, ಏನಿತ್ತು ನಿಮ್ಮ ಹತ್ರ? ಯಾರು ದೊಡ್ಡ ಮನುಷ್ಯ ಮಾಡಿದ್ರು ಅದು ಅವ್ರಿಗೆ ವಾಪಸ್ಸು. ಯಾರು ಅವರೇನು ಹೇಳಿದ್ರು, ಅವರೇನು ಹೇಳಿದ್ರು, ಅದಕ್ಕೆ ಅವರೇ ಹೇಳ್ತಾ ಇರೋದು, ನಾನೇ ನಾವು ಹೇಳಿದ್ದಲ್ಲ, ಗುತ್ತಿಗೆದಾರ ಹೇಳ್ತಾ ಇರೋದು. ಒಂದು ನಿಮಿಷ ತಾಳಿ, ಕೆಂಪಣ್ಣ ಪಾಪ ಅವ್ರ ತಂದೆಯವರು ನನ್ನ ಜೊತೆಲಿ ಕಾರ್ಪೊರೇಟರ್ ಆಗಿದ್ದರು. ಅವ್ರ ತಂದೆ ಕೆಂಪಣ್ಣ ಅವ್ರ ತಂದೆ ನನ್ನ ಜೊತೆಲಿ ಕಾರ್ಪೊರೇಟರು. ಆದ್ದರಿಂದ ಆತನಿಗೆ ಯಾವ ರೀತಿ ಮಾಹಿತಿ ಇತ್ತು, ನನಗೆ ಒಬ್ಬ ಆತ್ಮೀಯ ಮತ್ತು ಒಳ್ಳೆ ಕುಟುಂಬದಿಂದ ಬಂದವರು ಅವರೆಲ್ಲ. ಅದು ಯಾವ ರೀತಿ ಮಾಡಿದ್ರು, ಏನು ಮಾಡಿದ್ರು, ಅದರಿಂದ ಎಷ್ಟು ಮಟ್ಟಿಗೆ ದುಷ್ಪರಿಣಾಮ ಬಿ ಜೆ ಪಿಯವರು ಅನುಭವಿಸಿದ್ದೆವು ನಮಗೆ ಗೊತ್ತು. ಅವರವತ್ತು ಅವ್ರು ಹೇಳಿದ್ದೆಲ್ಲವೂ ಸತ್ಯ ಅಂತ ಅಂದ್ರಿ, ಇವತ್ತು ಯಾಕೆ ಸತ್ಯ ಅನ್ನೋನ್ರಿ? ನೀವೇ ತಾನೇ ಅವತ್ತು ಹೇಳಿರೋದು, ನಾವೇನು ಹೇಳಿದ್ದಲ್ಲ, ನಾವೇನು ಮಾಡಿದ್ದಲ್ಲ. ನೀವು ಮಾಡಿದ್ದು ಗುಂಡಿನ ನೀವೇ ತೊಡ್ಕೊಂಡಿದ್ದೀರಿ. ನಾವೇ ತೋಡಿದ್ದಲ್ಲ ಗುಂಡಿ, ನೀವೇ ತೋಡಿ ನಮ್ಮನ್ನೆಲ್ಲ ಮುಚ್ಚಿದ್ರಿ. ಆ ಗುಂಡಿ ಇನ್ನೊಂದಷ್ಟು ಓಪನ್ ಆಗಿವೆ ಇವತ್ತು.